ವಿಧಾನಸಭಾ ಎಲೆಕ್ಷನ್ ನಲ್ಲಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಬಿಜೆಪಿ ಪಣ ತೊಟ್ಟಿದೆ ಅದಕ್ಕಾಗಿ ರಣತಂತ್ರವನ್ನ ಬಿಜೆಪಿ ರೂಪಿಸುತ್ತಿದೆ ರಾಜ್ಯದ 224 ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ಪ್ರಚಾರ ಮಾಡುವಂತ ಯೋಜನೆಯನ್ನ ಬಿಜೆಪಿ ಮಾಡ್ಕೊಂಡಿದೆ ಪ್ರತಿ ಕ್ಷೇತ್ರಗಳಿಗೂ ಒಬ್ಬೊಬ್ಬರು ಉಸ್ತುವಾರಿಯನ್ನ ನೇಮಿಸಲಾಗಿದೆ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನ ಆರಂಭಿಸುತ್ತೆ ಅಭ್ಯರ್ಥಿಗಳ ಪರ 2 ದಿನಗಳ ಕಾಲ ಏಕಕಾಲ के प्रचार ಕ್ಷೇತ್ರದಾದ್ಯಂತ ನಡೆಯುತ್ತೆ ನಾಳೆ ಮತ್ತು ನಾಡಿದ್ದು ವಿಶೇಷ ಮಹಾ ಅಭಿಯಾನ ಅನ್ನೋ ಹೆಸರಲ್ಲಿ ಬಿಜೆಪಿ ನಾಯಕರು ಪ್ರಚಾರವನ್ನು ಮಾಡೋದಕ್ಕಿದ್ದಾರೆ ಮನೆ ಮನೆಗೂ ತೆರಳಿ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಿಳಿಸೋದಕ್ಕೆ ಯೋಜನೆಯನ್ನ ಬಿಜೆಪಿ ನಾಯಕತ್ವ ಮಾಡ್ಕೊಂಡಿದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಗದೀಶ್ ಬಿಜೆಪಿ ಯ ಪ್ರಚಾರ ಕಾರ್ಯಗಳು ಯಾವ ರೀತಿ ಇರುತ್ತೆ ಈ ವಿಶೇಷ ಅಭಿಯಾನ ಏನು ಲೆಕ್ಕಾಚಾರ संपर्क साध्य आगता है ना मत संपर्क प्रयत्न 224 क्षेत्रगळल्लू कूड़ा अभ्यर्थी कणक्किळिसिद्दागिदे मुंदक्के प्रचार कार्य नाळे मत्तु नाडिद्दु विशेष अभियान रीतियल्लि बीजेपी नायक प्रचार कार्य तोडगिसिकोळ्ळोदक्किद्दारे 224 क्षेत्रगळिगे 224 उस्तुवारिगळन्नु कूड़ा नेमिसलागिदे अंदरे बीजेपी या प्रमुखरन्न एमएलसीगळन्न स्थळीय नायकरन्न राज्य मट्टद पदाधिकारिगळन्न ओंदोंदु क्षेत्रक्के ओब्बोब्बरन्न उस्तुवारी अंत नेमिसलागिदे अदे रीतियल्लि ईग आ उस्तुवारिगळ नेतृत्वदल्लि प्रचार कार्य आरंभ आगोदक्किदे हेच्चिन डीटेल नीडोदक्के नम्म प्रतिनिधि जगदीश नेर संपर्कदल्लि जगदीश ईग विशेष अभियान याव रीति इरुत्ते हेग प्रचार माडबेकु अन्नोदु योचने बीजेपी नायकरदु रक्षत ನಾಳೆಯಿಂದ 2 ದಿವಸಗಳ ಕಾಲ ನಿರಂತರವಾಗಿ ಬಿಜೆಪಿ ಏಕಕಾಲದಲ್ಲಿ 224 ಕ್ಷೇತ್ರಗಳಲ್ಲೂ ಸಹಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ರ್ಯಾಲಿಗಳನ್ನು ಮಾಡುತ್ತೆ ಸಭೆಗಳನ್ನು ಮಾಡುತ್ತೆ ಅದರ ಜೊತೆಗೆ ಮೊದಲ ಹಂತದಲ್ಲಿ ಅಂದ್ರೆ ನಾಳೆ ಬೆಳಗ್ಗೆ ದೇವಸ್ಥಾನ ಮಠ ಅದರ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ಏನಂದ್ರೆ ದೇವಸ್ಥಾನಗಳಿಗೆ ಹೋಗಿ ಪ್ರಚಾರವನ್ನ ಮಾಡಬೇಕು ಅಲ್ಲಿ ಜೊತೆಗೆ ಮನೆ ಮನೆಗಳಿಗೆ ಹೋಗಿ ಬಿಜೆಪಿಯ ಸಾಧನೆಯನ್ನ ಪ್ರತಿಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು ಅದರ ಜೊತೆಗೆ ಸಂಜೆ ದೊಡ್ಡ ಮಟ್ಟದಲ್ಲಿ ಸಮಾರಂಭ ಸಭೆಗಳನ್ನು ಮಾಡಬೇಕು ಉಸ್ತುವಾರಿಗಳು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತೆ ಅದರ ಜೊತೆ ಜೊತೆಗೆ ಸರ್ಕಾರ ಒಂದು ಕಡೆಗೆ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತಹ ಯೋಜನೆಗಳು ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂತಹ ಯೋಜನೆಗಳ ಸಂಪೂರ್ಣವಾದಂತಹ ವಿವರವನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು ಮತ್ತೆ ಈಗಾಗಲೇ ಬಿಜೆಪಿ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದೆ ಯಾರೆಲ್ಲ ಫಲಾನುಭವಿಗಳನ್ನು ತಗೊಂಡಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಿಲಿಂಡರ್ ವಿಚಾರ ಆಗಿರಬಹುದು ಅಥವಾ ರೈತರಿಗೆ 10,000 ರೂಪಾಯಿ ಹೋಗಿರುವಂತಹದ್ದು ಆಗಿರಬಹುದು ಅಂತ ವಿಗಳನ್ನು ಎಲ್ಲರನ್ನೂ ಸಹಿತ ಪಟ್ಟಿ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡುತ್ತಾರೆ ಆ ಮೂಲಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿದ್ರೆ ಯಾವ ರೀತಿಯಾಗಿ ಸರ್ಕಾರದ ಲಾಭವನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ವಿಚಾರವನ್ನ ಜನರಿಗೆ ತಲುಪಿಸುವಂತಹ ಮಾಡುತ್ತಾರೆ ಕೆಲಸವನ್ನ ಮಾಡುತ್ತಾರೆ ಅದರ ಜೊತೆ ಜೊತೆಗೆ ಸಂಜೆ ಮೇಲ್ಪಟ್ಟು ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿಗಳನ್ನು ಮಾಡೋದು ಮತ್ತೆ ಅದರ ಜೊತೆಗೆ ಹೋಬಳಿ ಮಟ್ಟದಲ್ಲಿ ಜನರ ಅದರಲ್ಲೂ ಪ್ರಮುಖವಾಗಿ ಅಲ್ಲಿರುವಂತಹ ಸ್ಥಳೀಯ ಮುಖಂಡರುಗಳ ಸಭೆಯನ್ನ ಮಾಡುತ್ತಾರೆ ಸ್ಥಳೀಯ ಮುಖಂಡರು ಮುಂದಿನ ದಿನಗಳಲ್ಲಿ ಯಾವ ರೀತಿಗೆ ಪಕ್ಷ ಸಂಘಟನೆ ಮಾಡಬೇಕು ಮತ್ತೆ ಅದರ ಜೊತೆಗೆ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಬೇಕು ಅನ್ನುವಂತಹ ವಿಚಾರ ಮತ್ತೆ ಅದರ ಜೊತೆಗೆ ದೊಡ್ಡ ದೊಡ್ಡ ರ್ಯಾಲಿಗಳೇ ಕೇವಲ ರ್ಯಾಲಿಗಳಿಗೆ ಮಾತ್ರ ಸೀಮಿತ ಆಗಬಾರದು ಅದರ ಜೊತೆಗೆ ತಳಮಟ್ಟದಲ್ಲೂ ಸಹಿತ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ವಿಚಾರವನ್ನ ಆ ಒಂದು ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡುತ್ತಾರೆ ಈ ಮೂಲಕವಾಗಿ ಏಕಕಾಲದಲ್ಲಿ 224 ಕ್ಷೇತ್ರಗಳಲ್ಲೂ ಸಹಿತ ಪ್ರಚಾರ ಮಾಡುವ ಮೂಲಕವಾಗಿ ಒಂದು ರೀತಿಯ ಬಿಜೆಪಿಯ ಅಲೆ ಇದೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಬೆಂಬಲ ಸಿಗ್ತಾ ಇದೆ ಅನ್ನುವಂತಹ ಸಂದೇಶವನ್ನ ಒಂದು ಟ್ರೆಂಡ್ ಸೆಟ್ಟಿಂಗ್ ಕೆಲಸವನ್ನ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಮಾಡುತ್ತಾರೆ ಈ ಮೂಲಕವಾಗಿ ಬಿಜೆಪಿ ತನ್ನ ಏನಂದ್ರೆ ದೊಡ್ಡ ಮಟ್ಟದ ರ್ಯಾಲಿಗೆ ಚಾಲನೆಯನ್ನ ಕೊಡ್ತಾ ಇರುವಂತದ್ದು ಧನ್ಯವಾದ ಜಗದೀಶ್ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ